ಯಜಡಿಕೋಟೆ ತಾಲೂಕಿನ ಮಾದಾಪುರ ಕೆಬಿಳ್ತೂರು ರಸ್ತೆಯ ಮಧ್ಯೆ ಮರಬಿದ್ದು ಸಾರ್ವಜನಿಕರ ಸಂಚಾರಕ್ಕೆ ಅಡತಡೆ 10 ದಿನಗಳಿಂದಲೂ ರಸ್ತೆಯ ಮಧ್ಯೆ ಬಿದ್ದ ಮರಗಳನ್ನು ತೆರವುಗೊಳಿಸಲು ಮುಂದಾಗದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಅಧಿಕಾರಿಗಳು ರಸ್ತೆಯಿಂದ ಮರವನ್ನು ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸಹ ಸ್ಪಂದಿಸದ ಅಧಿಕಾರಿಗಳು ರಸ್ತೆಯಿಂದ ಮರವನ್ನು ತೆರವುಗೊಳಿಸುವಲ್ಲಿ ಮುಂದಾದ ಜನಧನಿ ಫೌಂಡೇಶನ್ ಸಂಘಟನೆಯ ಅಧ್ಯಕ್ಷ ಕೆಂಪ ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಮೊದಲೇ ರಸ್ತೆಯು ಕಿರುದಾಗಿದೆ ರಾತ್ರಿಯ ವೇಳೆ ಅಪಘಾತಗಳು ಆಗದಂತೆ ಸಂಬಂಧಪಟ್ಟವರು ಕೂಡಲೇ ಗಮನವಹಿಸಬೇಕು ಎಂದು ಮನವಿ ಮಾಡಿದರು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದು ಗ್ರಾಮದ ಅಭಿವೃದ್ಧಿ ಕೆಲಸಗಳನ್ನು ಮಾಡದಿರುವುದು ಬಹಳ ಶೋಚನೀಯ ತಾಲೂಕಿನ ಕೇಂದ್ರ ಬಿಂದುವಾಗಿರುವ ಶ್ರೀ ಚಿಕ್ಕದೇವನ ಬೆಟ್ಟಕ್ಕೆ ಇದೇ ಮಾರ್ಗದ ಮೂಲಕ ಸಂಚರಿಸಬೇಕಿದೆ ದಯಮಾಡಿ ಬೇಗನೆ ರಸ್ತೆಯನ್ನು ದುರಸ್ತಿಗೊಳಿಸಬೇಕು ಎಂದು ಹೇಳಿದರು ರಸ್ತೆ ದುರಸ್ತಿ ಬಗ್ಗೆ ಮಾನ್ಯ ಶಾಸಕರಿಗೆ ಜನಧನಿ ಫೌಂಡೇಶನ್ ವತಿಯಿಂದ ಮನವಿ ಮಾಡಿದರು ಕೆಬಿಳ್ತೂರು ಹಾಗೂ ಮಾದಾಪುರಕ್ಕೆ ಹೋಗೋ ರೋಡ್ ಕಿರಿದಾಗಿರೋದ್ರಿಂದ ಅಲ್ಲಿಗೆ ಏನಂತಂದ್ರೆ ರೋಡ್ ವ್ಯವಸ್ಥೆ ಆಗಬೇಕಾಗಿದೆ ಅದನ್ನ ಮಾನ್ಯ ಶಾಸಕರು ಡಿಸೆಂಬರ್ ಅವಧಿಯಲ್ಲಿ ನಾವು ರೋಡ್ ಟೆಂಡರ್ ಪ್ರೊಸೆಸಿಂಗ್ ಐತೆ ಅಂತ ಮಾಡ್ಕೊಡ್ತೀನಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ಅದರಿಂದಾಗಿ ಇಲ್ಲಿ ರೋಡಲ್ಲಿ ರೋಡ್ ಸೈಡಲ್ಲಿ ಗಿಡ ಮರಗಳೆಲ್ಲ ಬಂದು ರೋಡ್ಗೆ ಬಿರ್ಕಡೋದ್ರಿಂದ ಅದಿದು ಮತ್ತೆ ಮಾದಾಪುರದಿಂದ ಚಿಕ್ಕದೇವನ ಬೆಟ್ಟ ರೋಡ್ ಅಂದ್ರೆ ನಮ್ಗೆ ಆದಿ ದೇವತೆ ಚಿಕ್ಕದೇವಮ್ಮ ಅಂದ್ರೆ ನಮ್ಗೆ ಕೋಟೆ ತಾಲೂಕಿಗೆ ದೇವರು ಅಂತಂದ್ರೆ ಚಿಕ್ಕದೇವನ ಬೆಟ್ಟ ಒಂದಿನ ನಮ್ಮ ಇಲ್ಲಿ ಮೈಸೂರು ಆದ್ರೆ ಚಾಮುಂಡಿ ಬೆಟ್ಟ ಅಂತ ಹೇಳ್ದಂಗೆ ಚಿಕ್ಕದೇವನ ಬೆಟ್ಟ ಈ ರೋಡ್ ನಮ್ಗೆ ಬೇಗ ಆಗ್ಬೇಕು ರವಿ ಸರ್ ಅವರು ನಮ್ಗೆ ಒಂದ್ ಈ ತರ ಹೇಳಿದ್ರು ರೋಡ್ಗೆ ಈ ತರ ಮರ ಬಿದ್ದೆ ಇದೆ ಮತ್ತೆ ಅಲ್ಲಿ ಆ ಕಡೆ ಆಟೋ ಹೋದಾಗ ಮತ್ತೆ ಬಸ್ ಹೋದಾಗ ಸೈಡಲ್ಲಿ ನಾವು ಹೋಗಕ್ಕಾಗಲ್ಲ ಮತ್ತೆ ನಾನೇ ತುಂಬಾ ಅಬ್ಸರ್ವ್ ಮಾಡಿದ್ದೀನಿ ಅದರಿಂದ ಈ ಕೆಲಸ ಆಗ್ಬೇಕು ಅಂತ ಇವತ್ತು ಕೆಲವೊಂದು 12 ಗಂಟೆಲಿ ಹೇಳಿದ್ರು ಕಾಲ್ ಗಂಟೆಲಿ ಬಂದು ರೀಚ್ ಆಯ್ತೀನಿ ಅಂತ ಹೇಳಿ ಎಲ್ಲ ರೆಡಿ ಮಾಡೋದು ನಮ್ಮ ಯುವಕ ಮಿತ್ರರೆಲ್ಲ ಸಹಾಯ ಮಾಡಿ ಇವತ್ತು ಸಾರ್ವಜನಿಕರಿಗೆ ಒಂದು ಒಳ್ಳೇದಾಗ್ಲಿ ಅಂತ ಅನ್ಬಿಟ್ಟು ಮಾಡ್ಕೊಟ್ಟಿದ್ವಿ ನನ್ನ ಅಪ್ಪನಿಗೆ ಅಂತಲ್ಲ ಇವರೊಬ್ಬರಿಗೆ ಅಂತಲ್ಲ ನಿಮ್ಗೆ ಅಂತಲ್ಲ ಸಾರ್ವಜನಿಕ ಇಡೀ ಇಲ್ಲಿ ಓಡಾಡೋ ಜನಗಳಿಗೆ ತುಂಬಾ ಅನುಕೂಲ ಆಯ್ತದೆ